ಕಲಬುರಗಿ ನಗರದ ಎಂಬಿ ಲೋಹಾರ್ ಆರ್ಟ್ ಗ್ಯಾಲರಿಯಲ್ಲಿ ಡಿಸೆಂಬರ್ 13ರಂದು ಯುವ ಶಿಲ್ಪಕಲಾವಿದ ಮೌನೇಶ್ ಕೆ ಕಂಬಾರ್ ಅವರ ಏಕವ್ಯಕ್ತಿ ಶಿಲ್ಪಕಲಾ ಪ್ರದರ್ಶನ ನಡೆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿರುವ ಈ ಪ್ರದರ್ಶನವನ್ನು ಶ್ರೀ ಮಹಾದೇವಪ್ಪ ಶಂಭುಲಿಂಗಪ್ಪ ಶಿಲ್ಪಿ ಉದ್ಘಾಟಿಸಿದರು. ಡಾಕ್ಟರ್ ಪರಶುರಾಮ್ ಪಿ ಕಲಾವಿದರು ಮುಖ್ಯ ಅತಿಥಿಗಳಾಗಿ, ಶ್ರೀ ಮಲ್ಲಿಕಾರ್ಜುನ್ ಶೆಟ್ಟಿ ಹಿರಿಯ ಕಲಾವಿದರು ಅತಿಥಿಗಳಾಗಿ, ಇನ್ನೋರ್ವ ಅತಿಥಿ ಶ್ರೀ ಚಂದ್ರಶೇಖರ್ ಶಿಲ್ಪಿ ಹಿರಿಯ ಶಿಲ್ಪಕಲಾವಿದರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಾಯಿನಾಥ್ ಲೋಹಾರ್ ವಹಿಸಿದ್ದರು. ಹೆಸರು ಮೌನೇಶ್ ಕೆ ಕಂಬಾರ್ ಅಂತೇಳಿ. ನಾನು ಸಾಂಪ್ರದಾಯಿಕ ಶಿಲ್ಪಕಲೆಯಲ್ಲಿ ಒಂದು 9-10 ವರ್ಷಗಳಿಂದ ಸಾಂಪ್ರದಾಯಿಕ ಶಿಲ್ಪಕಲೆಯನ್ನು ಮಾಡ್ತಾಯಿದ್ದೀನಿ. ವಿಶೇಷವಾಗಿ ಕಲ್ಲಿನಲ್ಲಿ ಎಲ್ಲ ವಿಗ್ರಹಗಳನ್ನು ಮಾಡ್ತೀನಿ. ಅದರಾಗ ಮತ್ತು ಕಾಷ್ಟ ಶಿಲ್ಪಕಲೆಯಲ್ಲಿ ಮುಖ್ಯ ದ್ವಾರಗಳನ್ನು, ತಲೆಬಾಗಿಲುಗಳನ್ನು, ಕುದುರೆ ಬಾಗಿಲುಗಳನ್ನು ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಈ ಕನ್ನಡ ಸಂಸ್ಕೃತಿ ಇಲಾಖೆಯ ಧನಸಹಾಯದೊಂದಿಗೆ ಎಂಬಿ ಲೋಹಾರ್ ಆರ್ಟ್ ಗ್ಯಾಲರಿಯಲ್ಲಿ ಏಕವ್ಯಕ್ತಿ ಶಿಲ್ಪಕಲಾ ಪ್ರದರ್ಶನ ಮಾಡ್ತಾಯಿದ್ದೀನಿ. ಈ ಒಂದು ಶಿಲ್ಪಕಲಾ ಪ್ರದರ್ಶನಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಧನ ಸಹಾಯವನ್ನು ಮಾಡಿದೆ. ಅವರಿಗೆ ತುಂಬ ಚಿರಋಣಿಯಾಗಿರುತ್ತೇನೆ. ನನ್ನ ಈ ಶಿಲ್ಪಕಲೆ ಅಧ್ಯಯನ ಆರ್ಟಿಸನ್ ಟ್ರೈನಿಂಗ್ ಸೆಂಟರಲ್ಲಿ, ಅಂದರೆ ಬೆಂಗಳೂರು ಬಿಡದಿ ಕೆನರಾ ಬ್ಯಾಂಕ್ ಇನ್ಸ್ಟಿಟ್ಯೂಟಲ್ಲಿ ಮೊದಲ ಬಾರಿಗೆ ಆಗಿದೆ. ನಂತರ ಶಿಲ್ಪಗುರುಕುಲದಲ್ಲಿ 3 ವರ್ಷಗಳ ಕಾಲ BFA ಮಾಡಿದ್ದೇನೆ. ಅದೇ ರೀತಿಯಾಗಿ ಅದನ್ನು ಮುಂದುವರಿಸಿಕೊಂಡು ವಿಶೇಷವಾಗಿ ಅಂದರೆ ಕಾಷ್ಟಶಿಲ್ಪದಲ್ಲಿ ದ್ವಾರಬಾಗಿಲುಗಳು, ವಿಶೇಷವಾಗಿ ಅದರಲ್ಲಿ ವಿಶೇಷವಾಗಿ ಅಂತಂದ್ರೆ ಕುದುರೆ ತಲೆಬಾಗಿಲುಗಳು ಮತ್ತು ತೋರಣಗಳು, ಆಮೇಲೆ ಅದೇ ರೀತಿಯಾಗಿ ಕಲ್ಲಿನಲ್ಲಿ ಶಿಲಾಶಿಲ್ಪದಲ್ಲಿ ದೇವತಾ ಮೂರ್ತಿಗಳನ್ನು ಸಾಂಪ್ರದಾಯಿಕವಾಗಿ ಮಾಡ್ತೀವಿ. ಇದರಲ್ಲಿ ಹೆಚ್ಚಿನ ಮಾರ್ಗದರ್ಶನ ಹೇಳಬೇಕಪ್ಪ ಅಂದರೆ, ಮೊದಲನೇದಾಗಿ ಆರ್ಟಿಸನ್ ಟ್ರೈನಿಂಗ್ ಸೆಂಟ್ರಿಗೆ ನನ್ನ ಚಿರಋಣಿಯಾಗಿರ್ತೇನೆ. ಮೊದಲು ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಅದೇ ರೀತಿಯಾಗಿ ನನಗೆ ಸುರೇಶ್ ಗುಡಿಗಾರ್ ಅಂತೇಳಿ ಶಿಲ್ಪಕಲೆಯಲ್ಲಿ, ವಿಶೇಷವಾಗಿ ಶಿಲೆ ಶಿಲ್ಪದಲ್ಲಿ ದೇವತಾ ಮೂರ್ತಿಗಳನ್ನು ಮಾಡೋದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನನಗೆ ಕಲಿಸಿಕೊಟ್ಟಿದ್ದಾರೆ. ಹಾಗೆ ಎಂ ರಾಮಮೂರ್ತಿ ಅಂತಿದ್ದಾರೆ, ಅವ್ರ ಹತ್ರನೂ 1 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ವಿಶೇಷವಾಗಿ ಕಾಷ್ಟಶಿಲ್ಪದಲ್ಲಿ ಮಾಡಿದ್ದೇನೆ. ಹೆಚ್ಚಾಗಿ ಹೇಳಬೇಕಂತಂದರೆ ಈ ದ್ವಾರಬಾಗಿಲುಗಳು ಒಳ್ಳೆ ರೀತಿಯಲ್ಲಿ ಒಂದು ದ್ವಾರಬಾಗಿಲುಗಳನ್ನು ಮಾಡಬೇಕಂದ್ರೆ ಅದು ಚಂದ್ರಶೇಖರ್ ಬಾಯಿ ಶಿಲ್ಪಿ, ಅವ್ರ ಹತ್ರ ತುಂಬ ಕೆಲಸಗಳನ್ನು ಕಲ್ತಿದ್ದೇನೆ. ಅವರ ನೈಪುಣ್ಯತೆ, ಅವರ ಒಂದು ಕುಸುರಿ ಕೆತ್ತನೆ ನನಗೆ ತುಂಬ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಶಿಲ್ಪಕಲೆ, ಅವರ ಒಂದು ಚಿತ್ರಕಲೆ ನಮಗೆ ತುಂಬ ಮಾರ್ಗದರ್ಶನವೂ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಎಲ್ಲ ಮಾರ್ಗದರ್ಶಕರು, ಎಲ್ಲ ಶಿಲ್ಪಕಲಾವಿದರು, ಚಿತ್ರಕಲಾವಿದರನ್ನು ನಾನು ನೆನೆಸ್ಕೊಳ್ತೇನೆ. ಪ್ಲೀಸ್
subscribe arttvkarnataka, Karnataka's first art news channel.